ಬ್ರಹ್ಮಾವರದ ಸೇಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ ನಲ್ಲಿ ಸೆಪ್ಟೆಂಬರ್ 24 ರಂದು ಬಿಷಪ್ ಅಲ್ವಾರೆಸ್ ಪುಣ್ಯ ಸ್ಮರಣೆಯ ಶತಮಾನೋತ್ಸವವನ್ನು ಭವ್ಯತೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷವೂ ಕೂಡ ಬ್ರಹ್ಮಾವರದ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ ನಲ್ಲಿ ಬಿಷಪ್ ಅಲ್ವಾರೆಸ್ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಗುತ್ತೆ. ಇವರು ಗೋವಾ, ಸಿಲೋನ್ ಮತ್ತು ಇಂಡಿಯಾದ ಈ ಹಿಂದಿನ ಆರ್ಚ್ ಬಿಷಪ್ ಆಗಿದ್ರು. ಇನ್ನು ಬಿಷಪ್ ಅಲ್ವಾರೆಸ್ ಅವರು 1923 ರ ಸೆಪ್ಟೆಂಬರ್ 23ನೇ ತಾರೀಕಿಗೆ ಮರಣವನ್ನು ಹೊಂದಿದ್ರು. ಈ ವರ್ಷ ಅವರದ್ದು 100ನೇ ಸ್ಮರಣೆಯ ಒಂದು ಸಂದರ್ಭ. ಹೀಗಾಗಿ ಬ್ರಹ್ಮಾವರದ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ ನಲ್ಲಿ ಪವಿತ್ರ ಬಲಿದಾನದ ಆಚರಣೆಗಳ ನಡುವೆ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಯಿತು. ಹಬ್ಬದ ಪವಿತ್ರ ಬಲಿದಾನವನ್ನು ಬ್ರಹ್ಮಾವರದ ಸೇಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ ನ ವಿಕಾರ್ ಜನರಲ್ ಎಂ ಸಿ ಮತಾಯಿ ಸಮರ್ಪಿಸಿದ್ರು. ಫಾದರ್ ಜೋಸೆಫ್ ಚಾಕೋ ಮತ್ತು ಫಾದರ್ ಆಂಟೋನಿ ಮೆರ್ವಿನ್ ಡಿಸಿಲ್ವಾ ಸಹಕರಿಸಿದ್ರು. ಈ ಸಂದರ್ಭದಲ್ಲಿ ಫಾದರ್ ಅಶ್ವಿನ್ ಫೆರ್ನಾಂಡಿಸ್, ಫಾದರ್ ಡೇವಿಡ್ ಕ್ರಾಸ್ತಾ, ಫಾದರ್ ಅಬ್ರಹಾಂ ಕುರಿಯಕೋಸ್ ಮತ್ತು ಫಾದರ್ ನೋಯಲ್ ಲೂಯಿಸ್ ಉಪಸ್ಥಿತರಿದ್ದರು. ಶನಿವಾರ ಸೆಪ್ಟೆಂಬರ್ 23ರಂದು ಆಯೋಜಿಸಲಾದ ವೆಸ್ಪರ್ ಪ್ರಾರ್ಥನೆಗಳ ಸಂದರ್ಭದಲ್ಲಿ ಫಾದರ್ ಲಾರೆನ್ಸ್ ಡಿಸೋಜಾ ಬಿಷಪ್ ಅಲ್ವಾರೆಸ್ ಜೀವನದ ಕುರಿತಾಗಿ ಪ್ರವಚನವನ್ನು ನೀಡಿದರು. ಹಬ್ಬದ ಆಚರಣೆಯ ಭಾಗವಾಗಿ ಬಿಷಪ್ ಅಲ್ವಾರೆಸ್ ಅವರ ಪವಿತ್ರ ಅವಶೇಷದ ಮೆರವಣಿಗೆ ಮತ್ತು ಆಶೀರ್ವಾದದ ಕಾರ್ಯಕ್ರಮ ನಡೆಯಿತು. ರಾಕಿ ಲೂಯಿಸ್ ಮತ್ತು ಕುಟುಂಬಸ್ಥರು ಹಬ್ಬದ ಪ್ರಾಯೋಜಕತ್ವವನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಅಪಾರ ಮಂದಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. समाधान सोंदे अने तुमच्या संगत सई सुम्यम कयोग्य करोंदे जो जन सलो जीतो चो शब्द भाग्यवंत खोर मरिये कुशल मनुष्या जगत लो देव ताणी मनुष्या जगत ला वेला रसे खटले जसे आम्ही पद्य जाऊ तसे समे उसारता ಸಂತ ಮತ್ತಾಯನ್ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 28ರಿಂದ 31ರ ತನಕ ವಚನಗಳು. ದ ಗೋಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ ಚಾಪ್ಟರ್ 10:28-31. ತಿತ್ಲಿಯಾರ್ ಪೆದ್ರೋನ್ ಮೇಳೆ ಅಮಿ ಫಳೆ ಸಗಳೇ ಸಾಂಡೋನ್ ತುಜೋ ಪಾಟ್ಲಾ ಕಿಲ ನೆಚ್ಚಿನ ಸಸ್ಮಾರ್ ಜೂಲಿಯಸ್ ಬಿಷಪ್ ಅವರ 100ನೇ ಸ್ಮರಣೆಯ ಸಂತೋಷದಲ್ಲಿ ಮತ್ತು ಭಕ್ತಿಯಲ್ಲಿ ಇದ್ದೇವೆ. ಸಂತ ಅಲ್ವಾರೆಸ್ ಬಿಷಪ್ ಅವರು ದೈವಾಧೀನರಾದ ನಂತರ 100 ವರ್ಷಗಳು ಪೂರ್ಣಗೊಳ್ಳುವಂತಹ ಈ ಸಂದರ್ಭದಲ್ಲಿ ಶಿಕ್ಷೆ ಬಗಾರ್ತೆ ಸಕ್ಟಿ ಸುಟ್ಕೆ ಪಾಸ್ ಓನ್ ಜಾವಂದಿ ಎಂಸಿ ಆಪರೇಷನ್ ಝಾಲ ಆನಿ ಹೇರ ಜೆ ಕಿತೇ ಪ್ರಾಬ್ಲಮ್ಸ್ ಆಸಾತ್ ಉತ್ತಪರಾಯಚೆ ಆಸಾ ಹರಿ ಏಕಲಂಗ್ ತುಜ ಅದೃಶ್ಯ ಜಾತ ಲಾಂಬ ಕರ ಆಪಡ ಆನಿ ಬರೆಪಣ ತೊಂದಿ ಮುಂಡ ತ್ಯಾ ಲಗಿ ಪರಾತನ್ ಮಾಗಚೆ ಸವೆ ಮೋನ್ ಪೌಲ ಸರ್ ಭಾವರ್ ತಂಚ ಆತ್ಮಂಗ್ ಸಲ್ವಾಸ ಹೊಂದಿ ಅಲ್ಲಿ ಆಕಡೆ ಆಕಡೆ
Okay, God bless you. God bless you. God bless you. Family, eh? God bless you. Okay. सेंट मेरी ऑर्थोडॉक्स सीरियन कैथीड्रल इदु मलंकरे ऑर्थोडॉक्स सभ्या ब्रह्मवार धर्म प्रांत कैथीड्रल आगिदे धर्म प्रांत केंद्र मंगलूरु बिशप हाउस सभेयन्न गर्जेयन्न इल्लि स्थापिसिदंतद्दु संत अल्वारिस मार जूलियस बिशप अवरु 1836 रल्लि गोवद वेर्नदल्लि हुट्टिद्दु ಅವರು ಯಾಜಕರಾದ ಮೇಲೆ ಅಂದ್ರೆ ಪ್ರೀಸ್ಟ್ ಹುಡ್ ತೆಗೆದುಕೊಂಡ ಮೇಲೆ ಅವರು ಈ ಬ್ರಹ್ಮವಾರಕ್ಕೆ ಬಂದು ಇಲ್ಲಿ ಈ ಆರ್ಥೋಡಾಕ್ಸ್ ಸಭೆಯ ಸ್ಥಾಪನೆಗೆ ಮುಂಚೂಣಿಯಲ್ಲಿ ಇದ್ದಂತವರು ಅವರ ಜೊತೆಯಲ್ಲಿ ಇದ್ದಂತ ಇನ್ನೊಬ್ಬರು ಪಾದ್ರಿ ಆಗಿದ್ದರು ಸಂತ ನರೋನ ಬಾಪರ್ ಅವರು ಸಂತ ಅಲ್ವಾರಿಸ್ ಬಿಷಪ್ ಅವರು 1923 ಸೆಪ್ಟೆಂಬರ್ 23 ರಂದು ಅವರು ದೈವಾಧೀನರಾಗಿದ್ದು ಅವರ ಸಮಾಧಿಯು ಗೋವದ ಈನ ಸಿಮಿಟ್ರಿಯಲ್ಲಿದೆ ಅವರ ಪವಿತ್ರ ಅವಶೇಷವನ್ನು ಪಂಜಿಮೆಲ್ಲಿರುವಂಥ ಸೆಂಟ್ ಮೇರಿಸ್ ಆರ್ಥೋಡಾಕ್ಸ್ ಚರ್ಚ್ನ ಒಳಗಡೆ ಅಲ್ಲಿ ಸಮಾಧಿ ಮಾಡಲಾಗಿದೆ ಅವರ ಸಮಾಧಿ ಸ್ಥಳ ಅಲ್ಲಿದೆ ಈ ವರ್ಷ ಅನ್ನುವಂಥದ್ದು 2023 ಅನ್ನುವಂಥದ್ದು ಅವರ ನಿಧನರಾದ ಮೇಲೆ 100ನೇ ವರ್ಷವಾಗಿದೆ ಚರಮ ಶತಾಬ್ದಿ ವರ್ಷವಾಗಿದೆ ಆದ್ದರಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ಈ ವರ್ಷ ಅವರ ಸ್ಮರಣೆಯನ್ನು ಎಲ್ಲ ಇಗರ್ಜಲ್ಲಿ ಕೊಂಡಾಡ್ತಾ ಇದ್ದೀವಿ ಅವರ ಒಂದು ಪವಿತ್ರ ಅವಶೇಷದ ಭಾಗವನ್ನು ನಮ್ಮ ಈ ಕಥೀಡ್ನಲ್ಲೂ ಇಲ್ಲಿ ಸ್ಥಾಪಿಸಲಾಗಿದೆ ಅವರ ಸಮಾಧಿ ಮಾತ್ರ ಪಂಜಿಮ್ ಚರ್ಚ್ನಲ್ಲಿ ಇರುವಂಥದ್ದು ಅವರು ಗೋವಾದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದಂಥವರು ಅವರೊಬ್ಬರು ಬರಹಗಾರರಾಗಿದ್ದರು ಒಂದು ಪತ್ರಕರ್ತರಾಗಿದ್ದರು ಪತ್ರವನ್ನು ನಡೆಸ್ತಾ ಇದ್ದರು ದೀನ ದಲಿತರಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅವರು ಅನಾಥಾಶ್ರಮ ನಡೆಸಿ ಅನಾಥ ಆ ಮಕ್ಕಳಿಗೋಸ್ಕರ ವೃದ್ಧರಿಗೋಸ್ಕರ ಕುಷ್ಠರೋಗಿಗಳಿಗೋಸ್ಕರ ಅವರ ಆಹಾರಕ್ಕೋಸ್ಕರ ಕೊನೆಗೆ ಅವರಿಗೆ ಹಣವಿಲ್ಲದಾಗ ಭಿಕ್ಷೆಯನ್ನು ಯಾಚಿಸಿ ಭಿಕ್ಷೆಯನ್ನು ತಗೊಂಡು ಅವರಿಗೆ ಪೋಷಣೆಯನ್ನು ಮಾಡ್ತಾಯಿದ್ರು ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡುವಂಥದ್ದು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ರೋಗಿಗಳನ್ನ ಪೋಷಿಸುವಂಥದ್ದು ಇಂಥ ಸೇವಾ ಕಾರ್ಯಗಳನ್ನು ಅವರು ಬಹಳವಾಗಿ ಮಾಡ್ತಾಯಿದ್ರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿ ಅವರು ಬಡವರ ಸೇವೆಗೋಸ್ಕರ ಇದ್ದಂಥವ್ರು ಅವರನ್ನು ಸಾಧಾರಣವಾಗಿ ಬಡವರ ಅಪೋಸ್ತಲ ಎಂಬುದಾಗಿ ವರ್ಣಿಸ್ತಾರೆ ಯಾಕಂದರೆ ಬಡವರಿಗೋಸ್ಕರ ಅವರು ಬದುಕಿದಂಥ ಮನುಷ್ಯರಾಗಿದ್ದರು ಒಬ್ಬ ಶ್ರೇಷ್ಠ ಯಾಜಕರಾಗಿದ್ದರು ಅವರು 1923 ಸೆಪ್ಟೆಂಬರ್ 13ನೇ ತಾರೀಕು ನಿಧನರಾದ ಮೇಲೆ ಅವರು ಈಗ 100 ವರ್ಷ ಆಗ್ತಾಯಿದೆ ಅವರ ಸಮಾಧಿಯಲ್ಲಿ ಪ್ರಾರ್ಥನೆ ಮಾಡಿದಂಥ ಅನೇಕರಿಗೆ ಅನೇಕ ಅದ್ಭುತಗಳು ನಡೆದಿದೆ ಅಂದರೆ ರೋಗಿಗಳು ಅವರ ಸಮಾಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ರೋಗ ಸೌಖ್ಯ ಸಿಕ್ಕಿದೆ ಮಕ್ಕಳಲ್ಲಿ ವಿವಾಹವಾಗಿ ಅನೇಕ ವರ್ಷಗಳ 10, 12, 15 ವರ್ಷಗಳಾಗಿ ಮಕ್ಕಳಿಲ್ಲದಂಥವರು ಅನೇಕರು ಅವರ ಸಮಾಧಿ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ನಂತರ ಅವರಿಗೆ ಪುತ್ರ ಸೌಭಾಗ್ಯ ಪುತ್ರಿ ಸೌಭಾಗ್ಯ ಲಭಿಸಿದ್ದಾಗಿ ಅನೇಕ ಸಾಕ್ಷ್ಯಾಧಾರಗಳಿದ್ದಾವೆ ಅವರ ಹಬ್ಬವನ್ನು ಪಣಜಿಯಲ್ಲಿ ಮಾತ್ರವಲ್ಲ ಈ ಕ್ಯಾಥೀಡ್ರಲ್ ಅವರೇ ಸ್ಥಾಪಿಸಿದ್ದು ಇದರ ಆರಂಭ ಸಮಯದಲ್ಲಿ 1889 ಆ ನಂತರ ಇದನ್ನು ರಿನೋವೇಟ್ ಮಾಡಲಾಗಿದೆ ಆದರೆ ಇಲ್ಲಿನ ಈ ಕ್ಯಾಥೀಡ್ರಲ್ ಮತ್ತು ಇಲ್ಲಿ 6 ಚಾಪೆಲ್ಗಳಿದ್ದಾವೆ
ಮತ್ತು ಸುಮಾರು 5000 ಕುಟುಂಬಸ್ಥರು ಇದ್ದರು ಆರ್ಥೋಡಾಕ್ಸ್ ಚರ್ಚಿಗೆ ಸೇರಿದಂತವರು ಆರ್ಥೋಡಾಕ್ಸ್ ಎಂಬ ಮಾತಿನ ಅರ್ಥ ಎರಡು ಗ್ರೀಕ್ ಪದಗಳ ಸಂಯೋಜನೆ ಆರ್ಥೋ ಪ್ಲಸ್ ಡಾಕ್ಸಾ ಆರ್ಥೋ ಅಂದರೆ ಸ್ಟ್ರೈಟ್ ಅಥವಾ ಟ್ರೂ ಅಂತ ಅರ್ಥ ಡಾಕ್ಸಾ ಅಂದರೆ ಫೇತ್ ಸ್ಟ್ರೈಟ್ ಫೇತ್ ಟ್ರೂ ಫೇತ್ ಎಂಬ ಅರ್ಥವಾಗಿದೆ ಆ ಆರ್ಥೋಡಾಕ್ಸ್ ಫೇತ್ನಲ್ಲಿ ಬಲವಾದ ನಂಬಿಕೆ ಇಟ್ಟಂಥ ಅಲ್ವಾರಿಸ್ ಬಿಷಪ್ ಅವರು ಸಂತರಾಗಿದ್ದಾರೆ ಅವರ ಸಂತರಾಗಿರುವಂಥ ಅವರ ಪ್ರಾರ್ಥನೆಯೇ ಎಲ್ಲರಿಗೂ ಕಾವಲು ಕೋಟೆಯಾಗಿದೆ ಅವರ ಹಬ್ಬವನ್ನು ಕೇರಳದ ಅನೇಕ ಚರ್ಚ್ಗಳಲ್ಲಿ ನಮ್ಮ ಬಾಂಬೆನಲ್ಲಿ ಡೆಲ್ಲಿನಲ್ಲಿ ಇಂಡಿಯಾದ ವಿವಿಧ ಭಾಗಗಳಲ್ಲಿ ಅವರ ಹಬ್ಬಗಳನ್ನು ಈ ಒಂದು ಕಳೆದ ವಾರಗಳಲ್ಲಿ ಆಚರಿಸಿದ್ದಾರೆ ಅಷ್ಟೇ ಅಲ್ಲ ಗಲ್ಫ್ ರಾಜ್ಯಗಳಲ್ಲಿ ದುಬಾಯ್ನಲ್ಲಿ ಇವತ್ತು ದುಬಾಯ್ನಲ್ಲೂ ಇದೆ ದುಬಾಯ್ ಮತ್ತು ಅಮೇರಿಕಾ ಕೆನಡಾ ವಿವಿಧ ರಾಜ್ಯ ರಾಷ್ಟ್ರಗಳಲ್ಲೆಲ್ಲ ಅವರ ಹಬ್ಬವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಕೊಂಡಾಡ್ತಾರೆ ಹಾಗಾಗಿ ಸಂತ ಅಲ್ವಾರಿಸ್ ಬಿಷಪ್ರ ಸೆಂಟನರಿ ಇಯರ್ ಆಗಿದೆ ಇದು ಅವರ ಸ್ಮೃತಿಗೋಸ್ಕರ ಜುಲೈ ತಿಂಗಳ 29ನೇ ತಾರೀಕು ಕೇರಳದ ಪರಿಮಲ ದೊಡ್ಡ ಒಂದು ತೀರ್ಥಕ್ಷೇತ್ರ ಇದೆ ನಮ್ಮದು ಅಲ್ಲಿ ಅವರ 100ನೇ ವರ್ಷದ ಒಂದು ಸ್ಮೃತಿಯನ್ನು ಅಲ್ಲಿ ಕೊಂಡಾಡಲಾಗಿತ್ತು ಆ ಸ್ಮೃತಿ ಸಂಭಾಷಣೆಯಲ್ಲಿ ಎಂ ಪಿ ಕೇರಳದಲ್ಲಿರುವಂಥ ಎಂ ಪಿ ಡಾಕ್ಟರ್ ಶಶಿ ತರೂರ್ ಅವರು ಕೀನೋಟ್ ಅಡ್ರೆಸ್ಸನ್ನು ಕೊಟ್ಟಿದ್ದರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಮತ್ತು ಕದೋಲಿಕೋಸ್ ನಮ್ಮ ಪರಮಾಧ್ಯಕ್ಷರು ಸಭೆ ಪರಮಾಧ್ಯಕ್ಷರು ಮತ್ತು ಬಿಷಪ್ ಅವರು ಪಾಲ್ಗೊಂಡಿದ್ದರು ಅದು ಬಹಳ ಒಂದು ದೊಡ್ಡ ಒಂದು ಫಂಕ್ಷನ್ ಆಗಿ ಹೊರಹೊಮ್ಮಿತು ಅದೇ ರೀತಿಯಲ್ಲಿ ಇಂದಿಗೂ ಅವರ ಸ್ಮರಣೆಯನ್ನು ಎಲ್ಲ ಇಗರ್ಜಗಳಲ್ಲಿ ಕೊಂಡಾಡ್ತಾ ಇದೆ ಇಂದು ಅವರ ನಿಜವಾದ ಸ್ಮರಣೆ 23ನೇ ತಾರೀಕು ಅಲ್ಲಿ ಎಲ್ಲ ಜನರಿಗೂ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಳ್ಳಿಕ್ಕೋಸ್ಕರ ನಾವು 22ನೇ ತಾರೀಕು ಗೋವಾದಲ್ಲಿದ್ದರಿಂದ ಇವತ್ತು ಇಲ್ಲಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಅವರ ಭಕ್ತಿಯಿಂದ ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಯಾವುದೇ ರೀತಿಯ ಅನುಗ್ರಹಗಳು ನಮಗೆ ಲಭಿಸಿದಂತೆ ಅನೇಕ ಸಾಕ್ಷ್ಯಾಧಾರಗಳು ವಿದ್ಯಾರ್ಥಿಗಳಿಂದ ದಂಪತಿಗಳಿಂದ ರೋಗಿಗಳಿಂದ ಎಲ್ಲ ನಮಗೆ ಲಭಿಸಿದೆ ಅನೇಕರಿಗೆ ಲಭಿಸ್ತಾನಿದೆ ಅಂದರೆ ಹಾಗಾಗಿ ಅವರ ಸಂತ ಅಲ್ವಾರಿಸ್ ಮಾರ್ ಜೂಲಿಯಸ್ ಬಿಷಪ್ರ ಮಧ್ಯಸ್ಥೆಯು ನಮಗೆ ಯಾವತ್ತು ಕಾವಲು ಕೋಟೆಯಾಗಿದೆ ಅವರು ನಮ್ಮ ಒಂದು ಶ್ರೇಷ್ಠ ಸಂತರಾಗಿದ್ದಾರೆ ಸಂತ ಅಲ್ವಾರಿಸರು ನಮ್ಮ ಈ ಸಭೆಯ ಮುಖ್ಯಸ್ಥರು ಅದರಲ್ಲೂ ಕೂಡ ನಮ್ಮ ಎಸ್ ಎಮ್ ಎಸ್ ಕ್ಯಾಥೆಡ್ರಲ್ನ ಆರಂಭಿಕರು ಅವರು ನಂತರದ ಸಂದರ್ಭದಲ್ಲಿ ಇಲ್ಲಿ ಫಾದರ್ ನೊರನರನ್ನು ತಮ್ಮ ಸಹಾಯಕ ಗುರುಗಳನ್ನಾಗಿ ಇಲ್ಲಿ ನೇಮಿಸಿ ಈ ಒಂದು ಕ್ಯಾಥೆಡ್ರಲ್ನ ಸ್ಥಾಪನೆಗೆ ಕಾರಣಕರ್ತರು ಅದೇ ರೀತಿಯಲ್ಲಿ ಇತ್ತೀಚೆಗೆ ಅವರಿಗೆ ಸಂತ ಪದವಿಯನ್ನು ಕೂಡ ನೀಡಲಾಗಿದೆ ಇವರ ಮಧ್ಯಸ್ಥಿಕೆಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಆ ಮೂಲಕವಾಗಿ ಅನೇಕರಿಗೆ ಅನೇಕ ರೀತಿಯ ಫಲಗಳು ಕೂಡ ಲಭಿಸಿವೆ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿರಬಹುದು ಅಥವಾ ಮಾನಸಿಕ ಶಾಂತಿಯ ವಿಷಯದಲ್ಲಿರಬಹುದು ಅದರ ಒಂದಿಗೆ ಪ್ರಮುಖವಾಗಿ ಆರ್ಥಿಕ ಅಥವಾ ಇನ್ನಿತರ ವಿಚಾರಗಳಲ್ಲಿ ಅವರು ಕೋರಿಕೊಂಡಂತೆ ಅವರಿಗೆ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮೂಲಕವಾಗಿ ಅನೇಕ ಫಲಗಳು ಲಭಿಸಿವೆ ಎನ್ನುವುದರ ಬಗ್ಗೆ ನಮಗೆ ತಿಳಿದು ಬಂದಿದೆ ಈ ಒಂದು ಕಾರಣದಿಂದಾಗಿ ಎಲ್ಲ ಜನತೆ ನಮ್ಮಲ್ಲಿ ಅವರ ಭಕ್ತರಾಗಿದ್ದಾರೆ ಅನ್ನುವಂಥದ್ದು ಅತಿ ಸಂತೋಷದಾಯಕವಾದಂಥ ವಿಚಾರ ಅವರ ಮಧ್ಯಸ್ಥಿಕೆ ಮೂಲಕವಾಗಿ ನಾವು ಸಹ ಇಲ್ಲಿ ಅವರ ಸಹಾಯವನ್ನು ಯಾಚಿಸ್ತಿದ್ದೇವೆ ಅನ್ನುವಂಥದ್ದು ಇಲ್ಲಿ ಸಂತೋಷದ ವಿಷಯ ಅನ್ನುವಂಥದ್ದು ಒಂದು ಎರಡು ವಿಚಾರಗಳು ಥ್ಯಾಂಕ್ ಯು ನನ್ನ ಹೆಸರು ಆಲ್ಬರ್ಟ್ ಮೊಂತಿರೋ ನಾನು ಹುಟ್ಟಿದಂದಿನಿಂದ ನನ್ನ ಪೂರ್ವಜರ ಕಾಲದಿಂದಲೂ ನಾನು ಈ ಎಸ್ ಎಮ್ ಎಸ್ ಕ್ಯಾಥೆಡ್ರಲ್ ಈ ಆರ್ಥೋಡಾಕ್ಸ್ ಸಭೆಯ ಒಂದು ಸದಸ್ಯನಾಗಿದ್ದೇನೆ ಇವತ್ತು ನಮ್ಮ ಸಂತ ಬಿಷಪ್ ಅಲ್ವಾರಿಸ್ರವರ ಈ ಹಬ್ಬವನ್ನು 100ನೇ ದಿನದ ಪುಣ್ಯತಿಥಿಯನ್ನು ಆಚರಿಸುವ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಅವರು ನಮಗೆ ಈ ಆರ್ಥೋಡಾಕ್ಸ್ ವಿಶ್ವಾಸದ ಕುರಿತು ಹಾಕಿಕೊಟ್ಟಂತಹ ಈ ಒಂದು ಭದ್ರವಾದ ಬುನಾದಿ ಏನಿದೆ ಅದು ನಮ್ಮ ಆರ್ಥೋಡಾಕ್ಸ್ ವಿಶ್ವಾಸವನ್ನು ಕಟ್ಟಿ ಬೆಳೆಸಲಿಕ್ಕೆ ತುಂಬ ಸಹಕಾರಿಯಾಗಿದೆ ನಮ್ಮ ಜನರು ಈ ವಿಶ್ವಾಸದಲ್ಲಿ ಆಳವಾಗಿ ಬೇರೂರಲಿಕ್ಕೆ ಕೂಡ ಒಂದು ಕಾರಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಲ್ಲದೆ ಈ ಆರ್ಥೋಡಾಕ್ಸ್ ವಿಶ್ವಾಸವನ್ನು ಅವರು ದೇಶ ವಿದೇಶಗಳಲ್ಲಿ ಕೂಡ ಅದನ್ನು ಪ್ರಸರಿಸಿದ್ದಾರೆ ಅದೇ ರೀತಿ ಅವರ ಈ ಅವರು ಹಾಕಿಕೊಟ್ಟಂಥ ಒಂದು ಭದ್ರ ಬುನಾದಿ ಏನಿದೆ ಇವತ್ತು ನಮಗೆ ಆ ಒಂದು ವಿಶ್ವಾಸದಲ್ಲಿ ಆಳವಾಗಿ ಬೇರೂರಲಿಕ್ಕೆ ಕಾರಣ ಆಗಿದೆ ಮತ್ತು ನಾವು ನಮ್ಮ ಮಕ್ಕಳಾಗಲಿ ನಮ್ಮ ಪೂರ್ವಜರಾಗಲಿ ಇಂತಹ ಒಂದು ವಿಶ್ವಾಸದಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಬರಲಿಕ್ಕೆ ತುಂಬ ಒಂದು ಅದು ಪ್ರಚೋದನಕಾರಿಯಾಗಿದೆ ಅದೇ ರೀತಿ ಈ ವಿಶ್ವಾಸವು ಇನ್ನು ಮುಂದೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೋದಂತ ನನ್ನ ಒಂದು ಅನಿಸಿಕೆ ಅದೇ ರೀತಿ ಅವರು ಹಾಕಿಕೊಟ್ಟಂಥ ಈ ಒಂದು ನಮ್ಮ ಏನು ಆರ್ಥೋಡಾಕ್ಸ್ ವಿಶ್ವಾಸದ ಒಂದು
ಏನು ತಳಪಾಯ ಉಂಟಲ್ಲ ಅದು ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ಏಳಿಗೆ ಆಗುವಂತೆ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಭಗವಂತನಲ್ಲಿ ಅದೇ ರೀತಿ ಅವರಲ್ಲಿ ಅವರ ಮೂಲಕ ಏನು ನಾವು ಬೇಡುತ್ತೇವೆ ನೋಡಿ ಕೆಲವೊಂದು ಪ್ರಾರ್ಥನೆಗಳು ನಮ್ಮ ಏನು ಬೇಡಿಕೆಗಳಿವೆ ಆ ಬೇಡಿಕೆಗಳು ಈಡೇರುತ್ತವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಖುಷಿ ಪಡ್ತೇನೆ ಯಾಕಂದ್ರೆ ಇವತ್ತು ನಡೆದಂತ ಒಂದು ಈ ಒಂದು ಎರಡನೇ ದಿನದ ಪುಣ್ಯತಿಥಿ ಅದಕ್ಕೆ ಕಾರಣ ಅವರಲ್ಲಿ ಬೇಡಿದ ಪ್ರಾರ್ಥನೆ ಈಡೇರಿದ್ರಿಂದ ಇವತ್ತು ನಮ್ಮ ಈ ಹಬ್ಬವನ್ನು ಆಚರಿಸಲಿಕ್ಕೆ ಒಬ್ಬರು ಪ್ರಾಯೋಜಕರು ಕೂಡ ಇದ್ದಾರೆ ಅವರು ಶ್ರೀಯುತ ರಾಕೇಲ್ ವಿಸ್ ಅಂತ ಅವರಿಗೆ ಆ ಪ್ರಯೋಜನ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಈ ವಿಶ್ವಾಸವು ಮುಂದೆಯೂ ಕೂಡ ಬೆಳೆಯಲಿ ಅಂತ ಹೇಳಲಿಕ್ಕೆ ಬಯಸುತ್ತಾ ಏನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಈ ಪರಿಸರದಲ್ಲಿ ತಮ್ಮ ಅದ್ಭುತವಾದಂತಹ ಸೇವೆ ಸಲ್ಲಿಸಿದಂತಹ ಆಂಟೋನಿಯೋ ಜೇವಿಯರ್ ಫ್ರಾನ್ಸಿಸ್ಕೋ ಅಲ್ವಾರಿಸ್ ಬಿಷಪ್ ಇವರು 1936ರಲ್ಲಿ ಏಪ್ರಿಲ್ 29ರಂದು ಗೋವಾದ ವರ್ನಾದಲ್ಲಿ ಜನಿಸಿದರು ತಮ್ಮ ಶಿಕ್ಷಣ ಮತ್ತು ಸೆಮಿನರಿ ಶಿಕ್ಷಣವನ್ನು ಪಡೆದ ನಂತರ ಇವರು ಬಾಂಬೆಗೆ ಹೋಗಿ ಅಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿ 1862ರಲ್ಲಿ ಕ್ಯಾಥೋಲಿಕ್ ಯಾಜಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಇವರು ದೇವರಿಂದ ಹಲವಾರು ತಲಾಂತುಗಳನ್ನು ಹೊಂದಿದವರಾಗಿದ್ದರು ಇವರು ಉತ್ತಮ ಯಾಜಕರಾಗಿರುವುದರ ಜೊತೆಗೆ ದೇವರ ಎಲ್ಲ ವಚನಗಳನ್ನು ತಮ್ಮ ಜೀವಿತದಲ್ಲಿ ಪಾಲಿಸುವುದರ ಜೊತೆಗೆ ಸತ್ಯವಿಶ್ವಾಸವನ್ನು ಹೊಂದಿರುವುದರ ಜೊತೆಗೆ ಒಬ್ಬ ಉತ್ತಮ ಪತ್ರಕರ್ತರಾಗಿದ್ದರು ಹಾಗಾಗಿ ಜನರಿಗಾದಂತಹ ಅನ್ಯಾಯ ಸಭೆಗಾದಂತಹ ಅನ್ಯಾಯದ ವಿರುದ್ಧ ಅವರು ಸರ್ಕಾರವನ್ನು ಮತ್ತು ಸಭೆಯನ್ನು ಖಂಡಿಸುವುದರ ಮೂಲಕ ಸರ್ಕಾರದ ಮತ್ತು ಕ್ಯಾಥೋಲಿಕ್ ಸಭೆಯ ದ್ವೇಷವನ್ನು ಸಹ ಕಟ್ಟಿಕೊಂಡಿದ್ದರು ಮುಂದೆ ಅವರು ಕೇರಳಕ್ಕೆ ಪ್ರಯಾಣ ಬೆಳೆಸಿದಾಗ ಅಲ್ಲಿದ್ದಂತಹ ಮಲಂಕರ ಆರ್ಥೋಡಾಕ್ಸ್ ಸಭೆಯ ಸತ್ಯವಿಶ್ವಾಸದಿಂದ ಪ್ರಭಾವಿತರಾಗಿ ತಾವು ಸಹ ಆ ವಿಶ್ವಾಸವನ್ನು ಅಂಗೀಕರಿಸಿದರು ಇವರ ಒಂದು ಸತ್ಯವಿಶ್ವಾಸ ಇವರ ಸೇವೆ ಇತ್ಯಾದಿಗಳನ್ನು ಪರಿಗಣಿಸಿದಂತಹ ಕೊಟ್ಟಾಯಂನ ಆಗಿನ ಬಿಷಪರಾದಂತಹ ಪೌಲೋಸ್ ಮಾರ್ ಅಥೇನಿಯಸ್ ಇವರು ಅಂತ್ಯೋಕ್ಯದ ಪಾತ್ರಿಯಾರ್ಕರ ಒಂದು ಸಮ್ಮತಿಯನ್ನು ಪಡೆದುಕೊಂಡು ಇವರನ್ನು ಗೋವಾ ಹಾಗೂ ಕೊಂಕಣ ಕರ್ನಾಟಕ ಮತ್ತು ಸಿಲೋನಿನ ಬಿಷಪ್ಪರಾಗಿ ಅಭಿಷೇಕಿಸಿದರು ಈ ಒಂದು ಕರ್ತವ್ಯವನ್ನು ಅವರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿ ಈ ಎಲ್ಲ ಕಡೆಯಲ್ಲೂ ತಮ್ಮ ಅತ್ಯುನ್ನತ ಸೇವೆಯನ್ನು ನೀಡಿದರು ನಮ್ಮ ಈ ಬ್ರಹ್ಮಾವರ ಮತ್ತು ಕಲ್ಯಾಣಪುರದ ಪರಿಸರದ ಜನರು ಸಭೆಯಲ್ಲಿ ಉಂಟಾದಂತಹ ಅಂತಃಕಲದಿಂದ ನೊಂದು ದಿಕ್ಕು ತೋರದವರಾಗಿದ್ದಾಗ ಅವರು ಎಲ್ಲರನ್ನ ಒಗ್ಗೂಡಿಸಿ ರೆವರೆಂಡ್ ಫಾದರ್ ಆರ್ಜೆಡ್ ನರೋನ ಇವರ ಅಧೀನಕ್ಕೆ ಕೊಟ್ಟು ತಮ್ಮ ಪ್ರಾರ್ಥನೆ ಮತ್ತು ವಿಶ್ವಾಸಗಳ ಬಲದಿಂದ ಈ ಸಭೆಯನ್ನು ಕಟ್ಟಿದರು ಹಾಗೂ ಈ ಪ್ರದೇಶದಲ್ಲಿ ಧೂಳಿಗೆ ಸಮಾನರಾಗಿದ್ದ ನಾವು ಇವತ್ತಿನ ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆದು ಬರಲು ಅವರ ಪ್ರಾರ್ಥನೆ ವಿಶ್ವಾಸ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳು ಎಂದೆಂದಿಗೂ ಕಾರಣವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ ಹಿಂದೆ ಅಪೋಸ್ತಲರು ಸೇವೆಯನ್ನು ಸಲ್ಲಿಸುವಾಗ ಯಹೂದಿಗಳು ಅವರ ಸೇವೆಯನ್ನು ತಡೆಯಲು ಪ್ರಯತ್ನಿಸಿದಾಗ ಗಮಲಿಯೇಲ ಎನ್ನುವಂತಹ ದೇವರ ಸೇವಕರು ಈ ಕಾರ್ಯವು ದೇವರಿಂದಾದರೆ ಅದು ಸ್ಥಿರವಾಗಿ ನಿಲ್ಲುತ್ತದೆ ಇಲ್ಲವಾದರೆ ಅದು ಬಿದ್ದು ಹೋಗುತ್ತದೆ ಎಂಬುದಾಗಿ ಹೇಳಿದ್ದರು ಅದೇ ರೀತಿ ಇಲ್ಲಿ ನಾವು ಸಂತ ಅಲ್ವಾರಿಸರ ಒಂದು ಈ ಕಾರ್ಯವನ್ನು ನೋಡುವಾಗ ಎಲ್ಲರೂ ಈ ಸಭೆ ಬಿದ್ದು ಹೋಗ್ತದೆ ಅಂತ ಎಣಿಸಿದರು ಆದರೆ ಈಗ 130ಕ್ಕೂ ಮೇಲ್ಪಟ್ಟು ವರ್ಷಗಳು ಇದು ಸ್ಥಿರವಾಗಿ ನಿಂತಿದೆ ಮತ್ತು ಇನ್ನೂ ಬೆಳೀತಾ ಇದೆ ಇಂತಹ ಒಂದು ಬೆಳವಣಿಗೆ ಕೇವಲ ಅವರ ಪ್ರಾರ್ಥನೆಯಿಂದಲೇ ಸಾಧ್ಯ ಆಗಿದೆ ಎಂಬುದಾಗಿ ನಾವು ತಿಳಿಯಬಹುದು ಅದಾದ ಮೇಲೆ ಅವರ ಜೀವನದ ಕೊನೆಯ ವರ್ಷಗಳಲ್ಲಿ ಅವರು ತಮ್ಮ ಸ್ವಂತ ನೆಲವಾದ ಗೋವಾಕ್ಕೆ ಹಿಂದಿರುಗಿ ಅಲ್ಲಿ ತಮ್ಮ ಇತರ ತಲಾಂತುಗಳನ್ನು ಅಂದರೆ ಯೇಸು ಕ್ರಿಸ್ತರು ಹೇಳಿದಂತಹ ಸತ್ಯವಾಕ್ಯದಲ್ಲಿ ಇನ್ನೂ ದೃಢವಾಗಿ ಅವರು ನೆಲೆಗೊಳ್ಳಲು ತಮ್ಮನ್ನು ಅರ್ಪಿಸಿಕೊಂಡರು ಯೇಸು ಕ್ರಿಸ್ತನು ತಾನೇ ಹೇಳಿದಂತೆ ಮತ್ತಾಯನ ಸುವಾರ್ತೆ 20:26ರಲ್ಲಿ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ಸೇವಕನಾಗಬೇಕು ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದು ಬಯಸುವವನು ಆಳಾಗಿರಬೇಕು ಎಂಬುದಾಗಿ ಹೇಳಿದಂತೆ ಇವರು ದೇವರ ರಾಜ್ಯದಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆಯಬೇಕೆಂಬುದಾಗಿ ತಮ್ಮ ಸೇವೆಯನ್ನು ಅಲ್ಲಿದ್ದಂತಹ ಭಿಕ್ಷುಕರು ಮತ್ತು ರೋಗಿಗಳ ಮಧ್ಯದಲ್ಲಿ
ಅಹಿರ್ನಿಶಿಯಾಗಿ ದುಡಿದರು. ಸಂತರ ಗುಣವನ್ನು ಮರಣದಲ್ಲಿ ಕಾಣು ಎನ್ನುವಂತಹ ಒಂದು ಗಾದೆ ಇದೆ. ಅದೇ ರೀತಿ ಇವರು 1923 ರಾಯ್ಬಂದರಿನ ಆಸ್ಪತ್ರೆಯಲ್ಲಿ ತೀರಿಹೋದ ನಂತರ ಅಲ್ಲಿದ್ದಂತಹ ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಜನಸಾಮಾನ್ಯರು ಭಿಕ್ಷುಕರು ಎಲ್ಲರೂ ಸೇರಿಕೊಂಡು ಅವರ ಒಂದು ಮರಣದಲ್ಲಿ ಪಾಲ್ಗೊಂಡಿದ್ದನ್ನು ನೋಡುವಾಗ ಈ ಒಂದು ಗಾದೆ ಮಾತನ್ನು ಅವರು ಸತ್ಯ ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯಬಹುದು. ಅವರ ಪ್ರಾರ್ಥನೆ ವಿಶ್ವಾಸಗಳು ನಮ್ಮನ್ನು ಇನ್ನೂ ಹೆಚ್ಚಾಗಿ ಈ ವಿಶ್ವಾಸದಲ್ಲಿ ನೆಲೆಗೊಳಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. SMOS ಕ್ಯಾಥೆಡ್ರಲ್ನ ಇಂದಿನ ಈ ಹಬ್ಬದ ಆಚರಣೆಯು ದಿವಂಗತ ಸಂತರಾದ ಅಲ್ವಾರಿಸ್ ಬಿಷಪ್ರದ್ದು ನೆನಪಿನ ದಿನವಾಗಿದೆ. ಅವರು ತೀರಿ ಹೋಗಿ ಸಾಧಾರಣ 100 ವರ್ಷಗಳಾದವು. ಈ ಇಗರ್ಜಿಯನ್ನು ಸ್ಥಾಪಿಸಿದ್ದು ಅವರೇ. ಆದ್ದರಿಂದ ಈ ಜನರಲ್ಲಿ ಬಹಳಷ್ಟು ಭಯ, ಭಕ್ತಿ ಮತ್ತು ಪ್ರೀತಿ ಅವರಲ್ಲಿ ಮೂಡಿಕೊಂಡು ಬಂದಿದೆ. ಇಂದಿನ ಈ ವಿಜೃಂಭಣೆಯ ಆಚರಣೆ ಮೊದಲಾಗಿ ಪ್ರಭಾತ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಬಲಿಪೂಜೆ, ಅಂದರೆ ಈ ಹಬ್ಬದ ಪೂಜೆ ವಿಜೃಂಭಣೆಯಿಂದ ಹಾಗೂ ಸರ್ವ ಭಕ್ತರ ಸನ್ನಿಧಿಯ ಒಟ್ಟಾಗಿ ಅರ್ಪಿಸಿದ ಈ ಪೂಜೆ ಆಗಿದೆ. ಅದರೊಟ್ಟಿಗೆ ಹಲವಾರು ಭಕ್ತಾದಿಗಳು ಅವರ ಮೇಲಿನ ಪ್ರೀತಿಯಿಂದ ಈ ಕ್ಯಾಥೆಡ್ರಲ್ಲಿಗೆ ದೇಣಿಗೆಯನ್ನು ನೀಡಿದವರು, ಅದರೊಟ್ಟಿಗೆ ಇವತ್ತಿನ ಎಲ್ಲ ಖರ್ಚು ವೆಚ್ಚಗಳನ್ನು ವಹಿಸಿದ ಶ್ರೀಯುತ ರಾಕಿ ಲೂಯಿಸ್ ಮತ್ತು ಅವರ ಕುಟುಂಬಸ್ಥರು ಭಯಭಕ್ತಿಯಿಂದ ಈ ಪೂಜೆಯನ್ನು ಅರ್ಪಿಸಿದರು. ಕಾರಣ ಅವರ ಹೆಸರಿನಲ್ಲಿ ಇಲ್ಲಿ ನಡೆಯುತ್ತಿರುವ ಅದ್ಭುತಗಳು ಹಾಗೂ ನಮ್ಮ ಮುಂದೆ ಇರುವ ಕೆಲವು ನಿದರ್ಶನಗಳು ಮುಖ್ಯವಾಗಿವೆ. ಆದ್ದರಿಂದ ಅವರಿಗೆ ಸಲ್ಲುವಂಥ ಈ ಗೌರವವನ್ನು ಎಲ್ಲ ಜನರು ಬಂದು ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪಾಲ್ಗೊಂಡು ಕೊನೆಗೆ ಇನ್ನೂ ಸಂತೋಷದಿಂದ ಇಲ್ಲಿ ಪ್ರೊಸೆಷನ್ ಈ ಇಗರ್ಜಿಗೆ ಸುತ್ತು ಬರುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡರು. ಸಾಧಾರಣವಾಗಿ ಈ ಪ್ರೊಸೆಷನ್ ಇರುವುದು ನಮ್ಮ ದೊಡ್ಡ ಹಬ್ಬದ ಸಮಯದಲ್ಲಿ, ಆದರೆ ಅವರಿಗೆ ಸಲ್ಲುವಂತಹ ಗೌರವವನ್ನು ತೋರಿಸುವ ನಿಟ್ಟಿನಲ್ಲಿ ಜನರು ಹಾಗೂ ಇಲ್ಲಿನ ಧರ್ಮಗುರುಗಳು ಈ ಒಂದು ಪ್ರೊಸೆಷನನ್ನು ನಮಗೆ ನೆರವೇರಿಸಲು ಅವಕಾಶ ಮಾಡಿಕೊಟ್ಟರು. ಆ ಸಂತರ ಆಶೀರ್ವಾದ ಹಾಗೂ ಕೃಪೆ ಎಲ್ಲ ಜನರ ಮೇಲೆ ಹಾಗೂ ಈ ಊರಿನ ಮೇಲೆ ಇರಲಿ ಎಂದು ಆಶಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.